ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ವರಮಾಲಕ್ಷ್ಮಿ ಹಬ್ಬದ ದಿವಸ ನಮ್ಮ ಮನೇಲಿ ಹಬ್ಬ ಮಾಡೋಲ್ಲ ನಾ ಅಕ್ಕ ಮನೆಗೆ ಹೋಗಿದ್ವಿ ಏನೆಲ್ಲ ಆಯಿತು ಆಮೇಲೆ ಒಂದು ಸಿಂಪಲ್ ರೆಸಿಪಿ ಕೂಡ ಇದೆ ಬನ್ನಿ ನೋಡೋಣ ಇದು ನಾವು ರೆಡಿ ಅನ್ನೋ ಒಂದು ಫೋಟೋ ತೆಗಂಡು ಹೋದ್ವಿ ಅಂದರೆ ಇರಲಿಲ್ಲ ನಮ್ಮ ಮನೇಲಿ ಪೂಜೆ ಮುಗಿಸಿ ಎಲ್ಲರ ಮನೆಗೂ ಈ ವರ್ಷ ಲಕ್ಷ್ಮಿ ಕರ್ಕೊಂಡು ಬಂದು ಲಕ್ಷ್ಮಿ ಕೂರಿಸಿ ಪೂಜೆ ಮಾಡಿದ್ರೆ ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಲಕ್ಷ್ಮಿ ಇದೆ ಅಶ್ವಿನ ಕರು ತಗೊಂಡ್ಬಂದಿದ್ದೀನಿ ಅದಕ್ಕೆ ಹುಲ್ಲೆಲ್ಲ ರೆಡಿ ಮಾಡಿ ಒಳಗೆ ಕಟ್ಟಾಕಿ ನಮ್ಮ ಮನೇಲಿ ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲ ಮಾಡಿ ಅಕ್ಕ ಮನೆಗೆ ಹೋಗಿದ್ದು ಸೀರೆ ಅಕ್ಕ ಹೋಗ್ಬೇಕಿತ್ತು ಸಿಕ್ಕಾಬಟ್ಟೆ ಬಿಸಿಲಿತ್ತು ಮತ್ತು ಒಂದು ಸ್ವಲ್ಪ ದಪ್ಪ ದಪ್ಪಾಗ್ಬಿಟ್ಟಿದ್ದೀನಿ ಅದಕ್ಕೆ ಬ್ಲೌಸ್ ಹಾಕ್ತಾ ಇರಲಿಲ್ಲ ಸೆಕೆಗೂ ಅದಕ್ಕೂ ಸಿಕ್ಕಾಬಟ್ಟೆ ಹಿಂಸೆ ಆಗ್ತಿತ್ತು ಅದಕ್ಕೆ ಡ್ರೆಸ್ ಹಾಕೊಂಡು ಹೋಗಿದ್ದೀನಿ ಅಲ್ಲೇನಿರಲಿಲ್ಲ ಹೋಗಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ವಾಪಸ್ ಬಂದುಬಿಟ್ವಿ ಆ ರೀತಿ ಇತ್ತು ಆಮೇಲೆ ಅಕ್ಕ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಿರ್ತೀನಿ ಒಂದು ಸ್ವಲ್ಪ ಒಬ್ಬಟ್ಟು ಮಾಡ್ಕೊ ತಟ್ಕೊಡ್ವೆ ಬಾ ಅಂತ ಹೇಳಿತು ಸರಿ ಆಯಿತು ಅಂದ್ಬಿಟ್ಟು ಹೋದೆ ಆಮೇಲೆ ಅಲ್ಲೂ ಒಲೆ ಮುಂದೆ ನಿಂತ್ಕೋಬೇಕು ಒಬ್ಬಟ್ಟು ತಟ್ಬೇಕಲ್ಲ ಅದಕ್ಕೆ ಡ್ರೆಸ್ ಹಾಕೊಂಡು ಹೋದೆ ಸೀರೆ ಹಾಕೊಂಡ್ರೆ ಇದ್ದದ್ದು ಸೆಕೆ ಆಯ್ತದೆ ಆಮೇಲೆ ಬ್ಲೌಸ್ ಪೇರೆ ಎಲ್ಲ ಟೈಟ್ ಆಗಿಬಿಟ್ಟೆ ಒಂಚೂರು ದಪ್ಪಾಗಬೇಕು ಅಂದ್ಕೊಂಡೋಗಿ ಫುಲ್ ದಪ್ಪ ಆಗಿಬಿಟ್ಟಿದ್ದೀನಿ ಈಗ ಸಣ್ಣ ಆಗಬೇಕು ಆದಷ್ಟು ಪ್ರಯತ್ನ ಇದ್ದೀನಿ ಹೊಸದಾಗಿ ಐಡಿಯಾ ಕಂಡು ಹಿಡ್ಕೊಂಡು ನೋಡೋಣ ಮುಂದಿನ ಲಾಗ್ಗಳಲ್ಲಿ ತಿಳಿಸ್ತೀನಿ ಬನ್ನಿ ಅಕ್ಕ ಏನೇನು ಅಡುಗೆ ಮಾಡಿತ್ತು ಅದೊಂದು ಫೋಟೋ ಕ್ಲಿಪ್ಪಿಂಗ್ ಮಾಡೋದು ಮರ್ತುಬಿಟ್ವಿ ಎಲ್ಲರೂ ಸೇರಿಕೊಂಡು ಊಟ ಮಾಡೋದ್ರಲ್ಲೇ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅನ್ಕೋ ಊಟ ಮಾಡೋದ್ರಲ್ಲೇ ಕಾಲ ಕಳೆದೋಯ್ತು ನನ್ನ ಮಗಳು ನಾನು ಕ್ಯಾಮ್ರಾಮನ್ ಆಯ್ತೀನಿ ಅಂತ ಬಂದ್ಬಿಟ್ಟು ಅದರಲ್ಲೇ ಮುಳುಗೋದ್ಲು ಆಮೇಲೆ ನಾನು ಸೊಸೆ ಗೊತ್ತಿದೆಯಲ್ಲ ಅವಳಿದ್ರಂತೂ ಫುಲ್ಲು ಅವಳ ಜೊತೆ ಮಸ್ತು ಮಜಾ ಮಾಡೋದೇ ಆಗೋಯ್ತು ಆಟ ಆಡಿಕೊಂಡು ಟೈಮ್ ಹೋಗೋದೇ ಗೊತ್ತಿಲ್ಲ ಅಂದರೆ ನಾವು ವಾಪಸ್ ಬರಬೇಕಿತ್ತು ಯಾಕೆ ಕರು ಇತ್ತು ಒಂದೇ ಇದ್ರೆ ಆಯಿತು ಪಾಪ ಅದು ಗುರು ಬಂದು ಒಂದು ಎರಡು ದಿನ ಹೋಗ್ಬೇಕಲ್ವಾ ಕರ್ಗುವೆ ಅದಕ್ಕೋಸ್ಕರ ಅಲ್ಲ ಸು ಜೊತೆ ಇರ್ತಿತ್ತು ಅಂದ್ಬಿಟ್ಟು ನಾವು ಇರಕ್ಕೆ ಹೋಗಲಿಲ್ಲ ಹೋದ್ವಿ ಒಂದು ಹನ್ನೆರಡು ಗಂಟೆ ಹಂಗೆ ವಾ ಸಂಜೆ ವಾಪಸ್ ಬಂದುಬಿಟ್ವಿ ಹುಲ್ಲೆಲ್ಲ ಹಾಕ್ಬಿಟ್ಟು ರೆಡಿ ಹುಲ್ಲು ಕೂದಾಕಿ ನಮ್ಮನೇಲಿ ಪೂಜೆ ಸ್ನಾನ ತಿಂಡಿ ಎಲ್ಲ ಕೆಲಸ ಮುಗಿಸ್ ಮುಗಿಸುವಷ್ಟ್ರಲ್ಲ ಹನ್ನೆರಡು ಗಂಟೆ ಆಗೇ ಹೋಯ್ತು ಆಮೇಲೆ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ಗಡಿ ಬಿಡಿ ಇಲ್ಲಿ ಹೋಗಿ ಟೈಮ್ ಆಗೇ ಹೋಯ್ತು ಬರೋದು ಯಾವಾಗಪ್ಪ ಅಂತ ಬೇಗ ಬೇಗ ಹೊರಟ್ಬಿಟ್ವಿ ಸುಮ್ಮನೆ ಹಂಗೆ ಒಂದು ಸೆ ಸೆಲ್ಫಿ ತಗೊಂಡ್ವಿ ಅಷ್ಟೇನೆ ಹಂಗಾಯಿತು ಅಕ್ಕ ಪಲ್ಯ ಎಲ್ಲ ಪಲ್ಯ ಕಾಳುಗೊಜ್ಜು ಒಂದೆರಡು ಥರ ಪಲ್ಯ ಮಾಡಿತ್ತು ಪುಳಿಯೋಗರೆ ಮಾಡಿತ್ತು ಅನ್ನ ಸಾಂಬಾರು ಗೊಜ್ಜು ತರಕಾರಿ ಮತ್ತು ಅವರೆಕಾಯಿ ಎಲ್ಲ ಹಸಿ ಅವ್ರೇಕಾಯಿ ಎಲ್ಲ ಹಾಕಿ ಗೊಜ್ಜು ಮಾಡಿತ್ತು ಈ ರೀತಿ ಅಡುಗೆ ಮಾಡಿತು ಹಬ್ಬ ಅಂದಮೇಲೆ ಒಂದು ನಾಲ್ಕೈದು ಥರ ವೆರೈಟಿ ಇದ್ದರೆ ಚೆನ್ನಾಗಿರುತ್ತಲ್ವ ಆಮೇಲೆ ಕೋಸಂಬರಿ ಎಲ್ಲ ರೆಡಿ ಮಾಡ್ಕೊಂಡಿತ್ತು ಒಬ್ಬಟ್ಟೊಂದು ತಟ್ಟಬೇಕಿತ್ತು ನಾನು ಹೋಗಿ ಮೈದಾ ಇಟ್ಟು ಕಲಿಸಿ ಒಬ್ಬಟ್ಟೊಂದು ತಟ್ಕೊಟ್ಟೆ ಅಷ್ಟೇನೇನು ಮಾಡಿಲ್ಲ ಅಷ್ಟು ಮಾಡಿ ಊಟ ಮುಗಿಸ್ಕೊಂಡು ಸಂಜೆ ಒಂದು ಸ್ವಲ್ಪ ಸಂಜೆ ತನಕ ಇದ್ದು ಕುಂಕುಮ ತಗೊಂಡು ಬಂದುಬಿಟ್ಟೆ ಈಗ ಮಳೆಗಾಲನೋ ಬಿಸಿಗೆಗಾಲನೋ ಅಂದೇ ಅರ್ಥ ಆಗ್ತಿಲ್ಲ ಸಿಕ್ಕಾಪಟ್ಟೆ ಬಿಸಿಲು ಬಸ್ಸಲ್ಲಿ ಹೋಗಿ ಬರೋ ಅಷ್ಟರಲ್ಲಿ ಸಾಕಪ್ಪ ಅನ್ನಿಸ್ತದೆ ಈಗ ಹೊರಗಡೆ ಹೋಗ್ಬೇಕಂದ್ರೆ ಬೇಸಿಗೆಲೆಂಗೆ ಇಂಜರಿ ಇದ್ದೀವೋ ಅದೇ ರೀತಿ ಇಂಜರಿಯೋ ಮಟ್ಟ ಆಗಿದೆ ಮಕ್ಕ ಮಳೆನೇ ಹೋಯ್ತಲ್ಲ ನನ್ನ ಮಗಳಿಗೆ ತೆಳ್ಳಗೆ ತಟಮ್ಮ ತೆಳ್ಳಗೆ ತಟಮ್ಮ ಅಂದ್ಲೋ ಒಂದು ಸ್ವಲ್ಪ ಕಿತಾಯ್ತದೆ ನೋಡಿ ಊರ್ಣ ಫುಲ್ ನುಣ್ಣಗೆ ರುಬ್ಬಿರೋದ್ರಿಂದ ಚೆನ್ನಾಗಿ ಬರ್ತಾಯಿತ್ತು ಒಬ್ಬಟ್ಟು ತಟ್ಟೋದಕ್ಕೆ ಖುಷಿ ಆಗ್ತಾಯಿತ್ತು ಎಲ್ಲ ಚೆನ್ನಾಗಾಯಿತು ಬಂದ್ವಿ ನಾನು ಒಟ್ಟಿನಲ್ಲಿ ಹಿಂದಿನ ಹಬ್ಬ ಮೂರು ದಿನ ಅಂದಾಗ ಒಂದು ಸ್ವಲ್ಪ ಹಾಲಿತ್ತು ಅದಕ್ಕೆ ಕ್ಯಾರೆಟ್ ಸೇರಿಸಿ ಸಬ್ಬಕ್ಕಿ ಪಾಯಸ ಮಾಡಿದ್ದೆ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಈ ರೀತಿ ಸಬ್ಬಕ್ಕಿ ಅಥವಾ ಸಾವಿಗೆ ಹಾಕ್ದಾಗ ಕ್ಯಾರೆಟ್ ಸೇರಿಸಿ ಮಾಡಿ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ನಿಮಗೆ ಒಂದು ಸ್ವಲ್ಪ ಶೇರ್ ಇದ್ದೀನಿ ಆಲ್ಮೋಸ್ಟ್ ಯಾವಾಗವಾಗ ನಾನು ಪಾಯಸದ ರೆಸಿಪಿ ಹಾಕಿರ್ತೀನಿ ಆದರೆ ಇದು ಕ್ಯಾರೆಟ್ ಸೇರಿಸಿ ಮಾಡಿರೋದು ಈ ಸಬ್ಬಕ್ಕಿ ಸಣ್ಣ ಸಬ್ಬಕ್ಕಿ ತೊಗೊಂಡಿದ್ದೀನಿ ಅದನ್ನು ಒಂದು ಎರಡು ಅವರ್ ನೆನೆಯೋಕ್ಕೆ ಇಟ್ಕೊತಾ ಇದ್ದೀನಿ ಒಂದು ಎರಡು ಅವರ್ ನೆನೆಲಿ ಅಂದ್ಬಿಟ್ಟು ನೀರು ಹಾಕಿ ತೊಳೆದು ಎರಡು ಅವರ್ ನೆನೆಸ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಒಂದು ಕಪ್ಪು ನಾನು ಸಬ್ಬಕಿ ತಗೊಂಡಿದ್ದೀನಿ ಅರ್ಧ ಕಪ್ನಷ್ಟು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಒಂದು ಫ್ಯಾನ್ ಇಟ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಆ ಕ್ಯಾರೆಟ್ ವಾಸನೆ ಹೋಗ್ಬೇಕಲ್ವ ಅದಕ್ಕೆ ಅದನ್ನು ಇದ್ದೀನಿ ಅರ್ಧ ಕಪ್ನಷ್ಟು ಹಾಕೊಂಡಿದ್ದೀನಿ ಒಂದು ಕಪ್ ಹಾಕೊಂಡ್ರೂ ಪರವಾಗಿಲ್ಲ ಇನ್ನೂ ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ನಾನು ಸುಮ್ಮನೆ ಟ್ರೈ ಮಾಡಿದೆ ಅಷ್ಟೇ ಚೆನ್ನಾಗಿತ್ತು ಇನ್ನೂ ಒಂದು ಸ್ವಲ್ಪ ಕ್ಯಾರೆಟ್ ಹಾಕಿದ್ರು ಏನೋ ಇನ್ನೂ ಚೆನ್ನಾಗಿರೋದು ಅನ್ನಿಸ್ತು ಅದ್ರ ಫ್ಲೇವರು ಒಂದು ಯಾವುದೇ ಬಣ್ಣ ರುಚಿ ಶಕ್ತಿ ಅಂತಾರಲ್ಲ ಆ ಒಂದು ಮೂರು ಸೇರಿ ಇರೋ ಥರ ಇತ್ತು ಪಾಯಸ ಚೆನ್ನಾಗಿ ಬರುತ್ತೆ ಕ್ಯಾರೆಟ್ನ ಒಂದು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡು ಸೇರಿಸ್ಕೋಬೇಕು ಹಸಿ ವಾಸನೆ ಹೋದರೆ ಸ್ವೀಟ್ಗೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹುರ್ಕೊತಾ ಇದ್ದೀನಿ ಟ್ರೈ ಮಾಡಿ ಒಂದೇ ಥರ ತಿಂದು ತಿಂದು ಬೇಜಾರಾಗಿರ್ತದೆ ಅಂತ ಅನ್ನಿಸ್ದಾಗ ಈ ರೀತಿ ಒಂದು ಡಿಫ್ರೆಂಟಾಗಿ ಕ್ಯಾರೆಟ್ ಅಲ್ವಾ ಸಪ್ರೇಟ್ ಮಾಡಿರ್ತೀರ ಸಬಕ್ಕಿ ಪಾಯಸ ಸಾವಿಗೆ ಪಾಯಸ ಸಪ್ ಸಪ್ರೇಟ್ ಮಾಡಿರ್ತೀರ ಆದರೆ ಈ ರೀತಿ ಪಾಯಸದ ಜೊತೆಗೆ ಕ್ಯಾರೆಟ್ನು ಸೇರಿಸಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಬಣ್ಣ ಕಲರು ಯಾವುದೇ ಕಲರು ಸೇರಿಸುವಂಗಿಲ್ಲ ಮತ್ತು ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ನಾನು ಇವಾಗ ಅದು ಹುರ್ಕೊಂಡಾದ್ಮೇಲೆ ಹಾಲನ್ನ ಕಾಯೋಕೆ ಇಟ್ಟಿದೆ ಕಾಯಿಸಿ ಕೆನೆಯೆಲ್ಲ ಎತ್ಕೊಂಡು ಆಮೇಲೆ ಕ್ಯಾರೆಟ್ ಸೇರಿಸ್ಕೊತಾ ಇದ್ದೀನಿ ಕಾಯಿಸಿರೋ ಹಾಲು ಮತ್ತು ಗ್ಯಾಸ್ ಹಸಿ ಇಟ್ಬಿಟ್ಟು ಕ್ಯಾರೆಟ್ ಹುರಿದಿರೋದನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಕುದಿ ಬರ್ತಾ ಇದೆಯಲ್ಲ ಇವಾಗ ನೆಂದಿರೋ ಒಂದೆರಡು ಅವರ್ ನೆಂದಿದೆ ಸಬಕ್ಕಿ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಬರ್ತಾ ಇತ್ತು ಬಂದಿತ್ತು ಪಾಯಸ ಮಾತ್ರ ಕಲರ್ಫುಲ್ಲಾಗಿ ನೋಡೋದಕ್ಕೂ ಒಂಥರ ಕಲರ್ಫುಲ್ ನಾನು ಅಷ್ಟನ್ನೇ ಸೇರಿಸಿಲ್ಲ ಬರೀ ಕ್ಯಾರೆಟ್ ಸೇರಿಸಿರೋದ್ರಿಂದ ಕಲರ್ಫುಲ್ಲಾಗಿ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಆದರೂ ಇನ್ಮೇಲೆ ಸ್ವೀಟ್ ಕಡಿಮೆ ಅಂತಲೇ ಹೇಳ್ಬೋದು ಇಷ್ಟು ದಿನ ನಿಜವಾಗ್ ಒಂದು ದಿನ ತಪ್ಪದೇ ಇರ್ತಿರ್ಲಿಲ್ಲ ಒಂದು ಸಾವಿಗೆ ಪಾಯಸ ಅಥವಾ ಸಬ್ಬಕ್ಕಿ ಪಾಯಸ ಏನಾದರೂ ಒಂದು ಮನೇಲಿ ಇರ್ದಿತ್ತು ನಮ್ಗೆ ಹಾಲು ಹಾಕಿ ಕೊಡ್ತಿದ್ದವರದು ಎಮ್ಮೆ ಹಾಲು ನಿಂತೋಗೈತೆ ಇವಾಗ ಪ್ಯಾಕೆಟ್ ಹಾಲು ತಂದು ಯಾವಾಗ ಅವಾಗ ನಮ್ಮ ಬೇಕುಗಳಿಗೆ ಸ್ವಲ್ಪ ಹಾಕ್ಬಿಡೋದು ಕಾಫಿ ಟೀ ಬೇಕಾದ್ರೆ ಒಂದು ಸ್ವಲ್ಪ ಕಾಯಿಸ್ಕೊಳ್ಳೋದು ಆ ರೀತಿ ಆಗ್ಬಿಟ್ಟೈತೆ ಇನ್ನು ಪಾಯಸ ತಿನ್ನಲೂಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಯಾಕೆಂದರೆ ಸ್ವೀಟ್ ತಿಂದು ನಿಜವಾಗೂ ದಪ್ಪ ಆಗಿಬಿಟ್ಟಿದ್ದೀನಿ ಆದಷ್ಟು ಸಣ್ಣ ಆಗಬೇಕು ಇನ್ನು ಮುಂದೆ ಸ್ವೀಟ್ ಅವಾಯ್ಡ್ ಮಾಡಿ ಎಣ್ಣೆ ಪದಾರ್ಥ ಎಲ್ಲ ಅವಾಯ್ಡ್ ಮಾಡಿ ಒಂದು ಸ್ವಲ್ಪ ಸ್ಲಿಮ್ ಆಗಬೇಕು ಅಂತ ಟ್ರೈ ಮಾಡ್ತಾಯಿದ್ದೀನಿ ಈಗಾಗಲೇ ಒಂದು ವಾರ ಆಯಿತು ಹಾಲು ಒಂದು ಎಲ್ಲ ಮಾಡಿ ವರಮಾಲಕ್ಷ್ಮೀ ನಾಲ್ಕು ದಿವಸ ಅದೇನು ಮಾಡಿದ್ದು ಅಷ್ಟೇ ತಿರ್ಗಿ ಮಾಡೋಕ್ಕೆ ಹೋಗಲಿಲ್ಲ ಬೇಯ್ತಾ ಬೇಯ್ತಾ ನೋಡಿ ಅದು ಅಳ್ತಾ ಇದ್ದಂಗೆ ಒಂದು ಇನ್ನೇನು ಪಾಯಸ ಆಗ್ತಾ ಬಂತು ಇವಾಗ ಶುಗರ್ ಸೇರಿಸ್ಕೋಬೇಕು ಇವಾಗ ಸಬಕಿ ಎಲ್ಲ ಬೆಂದು ಇದೆ ಹಂಗೆ ತಿರ್ಗಿಸ್ಕೊತ ತಿರುಗಿಸ್ಕೊತ ಬೇಯಿಸ್ಕೊತಾ ಇದ್ದೀನಿ ಏಕೆಂದ್ರೆ ಹಾಲು ತುಂಬ ಇತ್ತು ಒಂದು ಎರಡು ಮೂರು ದಿನ್ದ ಹಾಲು ಸ್ಟಾಕ್ ಇದ್ದುಬಿಟ್ರೆ ನಾನು ಹಿಂಗೆ ಮಾಡ್ತಾಯಿರ್ತೀನಿ ಎರಡು ದಿವಸಕ್ಕೆ ಮೂರು ದಿವಸಕ್ಕೆ ಇರುತ್ತಲ್ಲ ಅಂದ್ಬಿಟ್ಟು ಇದು ಲಾಸ್ಟ್ ಪಾಯಸ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಇವಾಗ ಆಯಿತು ಸಕ್ಕರೆ ಸೇರಿಸ್ಕೊಂಡ್ರೆ ಪಾಯಸ ರೆಡಿ ಆದಂಗೆ ಇನ್ನೊಂದು ಎರಡು ನಿಮಿಷ ತಿರುಗಿಸ್ಬಿಟ್ಟು ಇಳಿಸ್ಕೊಂಡ್ರೆ ಪಾಯಸ ನೋಡಿ ನೋಡ್ತಾಯಿದ್ರೆ ನಿಜವಾಗೂ ಬಾಯಲ್ಲಿ ಇರ್ಬೋದು ಆದರೆ ಇನ್ನು ಮುಂದೆ ತಿನ್ನಲ್ಲ ನಾನು ನಿಮಗೆ ಮಾಡಿ ಮಾಡಿ ಇಲ್ಲ ಇದೇ ಲಾಸ್ಟ್ ಪಾಯಸ ಹ್ಞೂ ಡಿಸೈಡ್ ಮಾಡಿದ್ದೀನಿ ಸಣ್ಣ ಆಗಬೇಕು ಅಂತ ಎಲ್ಲ ಆಡ್ಕೊತಾ ಇದ್ದಾರೆ ಡೂಮ್ಮಿ ಥರ ಆಗಿಬಿಟ್ಟಿದ್ದೀಯ ಅಂತ ನಾನು ಕೆಲವೊಂದಿನ ಗ್ಯಾಪ್ ಕೊಡೋದಕ್ಕೆ ಇದೇ ಕಾರಣ ಸ್ವೀಟು ಇನ್ನು ಮಾಡಲ್ಲ ಎಣ್ಣೆ ಪದಾರ್ಥ ಜಾಸ್ತಿ ಬಳಸಲ್ಲ ಇನ್ನು ಆದಷ್ಟು ರಾಗಿ ಮುದ್ದೆ ಚಪಾತಿ ಪಲ್ಯ ಈ ರೀತಿ ಅಡುಗೆಗಳು ಮಾಡೋದು ಮಾಡಿದ್ದೇ ಮಾಡಿದ್ದೆ ಏನು ತೋರಿಸೋದು ನಿಮಗೆ ಅಂದ್ಬಿಟ್ಟು ಜಾಸ್ತಿ ಕೆಲವೊಂದು ಸಲ ಸ್ಟಾಪ್ ಮಾಡಿಬಿಡೋದು ಏನಾದರೂ ಸ್ಪೆಷಲ್ಲಾಗಿ ಮಾಡಿದಾಗ ಏನಾರು ತೋರಿಸ್ಬೇಕು ಅಂದಾಗ ತೋರಿಸೋದು ಆ ರೀತಿ ಮಾಡ್ತೀನಿ ಇವಾಗ ನೋಡಿ ಪಾಯಸ ಆಗಿದೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ಹಬ್ಬದ ದಿನ ಹೇಗಿತ್ತು ಅಂತ ನೋಡಿದ್ರಲ್ಲ ಈ ವಿಡಿಯೋ ಮುಗಿಸೋ ಸಮಯ ಬಂತು ಹೊಸ್ದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು